ದೇವನಹಳ್ಳಿಯಲ್ಲಿ ಮುನಿಸು ತಣಿಸಿದ ಕೆಎಚ್ ಮುನಿಯಪ್ಪ ಅಂದು ಗೋ ಬ್ಯಾಕ್ ಅಂದವರೇ ಈಗ ವೆಲ್ಕಮ್ ಅಂದ್ರು ಶ್ರೀನಿವಾಸ್ ಆನಂದ್ ಕುಮಾರ್ ಮಾಜಿ ಶಾಸಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ನ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ ಘೋಷಣೆ ಆದ ನಾಲ್ಕೈದು ದಿನಗಳ ಬಳಿಕ ಅವ್ರೀಗ ಪ್ರಚಾರಕ್ಕೆ ಬಂದಿದ್ದಾರೆ ವಿಶೇಷ ಅಂದರೆ ಅವರು ದೇವನಹಳ್ಳಿಗೆ ಬಂದ ತಕ್ಷಣ ವಿಜಯಪುರದಲ್ಲಿ ಹೋಗಿ ವಿಜಯಪುರ ದೇವನಹಳ್ಳಿ ಕಾನ್ಸ್ಟೆನ್ಸಿಗೆ ಬರುತ್ತೆ ವಿಜಯಪುರಕ್ಕೆ ಹೋಗಿ ಜೆ ಡಿ ಎಸ್ ಮುಖಂಡ್ರ ಮನೆಗಳಿಗೆ ಹೋಗಿದ್ರು ಫಸ್ಟು ಹೋಗಲ್ಲ ಜೆ ಡಿ ಎಸ್ ಬೆಂಬಲ ಕೋರಿದ್ರು ನೋಡಿ ವಿಚಿತ್ರ ಹೆಂಗಂದರೆ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ರೆಬಲ್ಲು ಒಂದು ಕಡೆ ಎಸ್ ಶ್ರೀನಿವಾಸ್ ಶ್ರೀನಿವಾಸು ಬೇಜಾರಾಗಿದ್ದರು ಕುಮಾರ್ ಬೇಜಾರಾಗಿದ್ದರು ಮಾಜಿ ಎಮ್ ಎಲ್ ಎ ವೆಂಕಸ್ವಾಮಿ ಕೂಡ ಬೇಜಾರಾಗಿದ್ದರು ಅವ್ರನ್ನಾರೂ ತಿನ್ಸಕ್ ಹೋಗಿಲ್ಲ ಫಸ್ಟು ಕೆ ಎಚ್ ಮುನಿಯಪ್ಪ ಫಸ್ಟ್ ಹೋಗಿದ್ದು ವಿಜಯಪುರದ ಜೆ ಡಿ ಎಸ್ ಮುಖಂಡರ ಮನೆಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಅದಾದ ನಂತರ ಎರಡು ದಿನ ಆದಮೇಲೆ ಕಾಂಗ್ರೆಸ್ನ ಎಲ್ಲ ಮುಖಂಡ್ರ ಕರೆದು ಮೀಟಿಂಗ್ ಮಾಡಿ ನಾನು ಅಭ್ಯರ್ಥಿ ಆಗಿದ್ದೀನಪ್ಪ ಬೆಂಬಲ ಕೊಡಿ ನನಗೆ ನಿಮ್ಗೇನು ನೀವು ಎರಡು ಮೂರು ವರ್ಷ ಕೆಲಸ ಮಾಡಿದಿರ ಗೊತ್ತು ನನಗೆ ಬಟ್ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ ನನಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ನಿಮ್ಮ ಮುಂದೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲರೂ ಸಭೆಗೆ ಹೋಗಿದ್ರಂತೆ ಸಭೆಗೆ ಹೋಗಿ ಎಲ್ಲರೂ ಓಕೆ ನಾವೆಲ್ಲ ಒಟ್ಟಾಗಿ ಕೆ ಎಚ್ ಮುನಿಯಪ್ಪಿಗೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅನ್ನೊಂದು ಕುಮಾರ ಮಾಜೆ ಮೇಲೆ ವ್ಯಂಶ ಎಲ್ಲ ಸೇರಿಕೊಂಡು ಸೊ ಈಗ ಒಂದ್ ರೀತಿ ಅವತ್ತೆಲ್ಲ ಫುಲ್ ಗೋ ಬ್ಯಾಕ್ ಮುನಿಯಪ್ಪ ಗೋ ಬ್ಯಾಕ್ ಮುನಿಯಪ್ಪ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ರು ಈಗ ವೆಲ್ಕಮ್ ಮುನಿಯಪ್ಪ ಅಂತ ಹೇಳಿದಾರೆ ಸೊ ಒಳ ಏಟು ಇಲ್ದೇನೆ ಎಲ್ರು ಒಟ್ಟಾಗಿ ಕೆಲಸ ಏನಾದ್ರು ಮಾಡಿದ್ರೆ ಕೆ ಎಚ್ ಮುನಿಯಪ್ಪಗೆ ಪಾಸಿಟಿವ್ ಆಗಬಹುದು ದೇವಳ್ಳಿ ಕ್ಷೇತ್ರ ಅನ್ನೋ ಒಂದು ಲೆಕ್ಕಾಚಾರ ಜೆಡಿಎಸ್ ಅವ್ರನ್ನ ಸ್ವಲ್ಪ ಸಾಧ್ಯ ಇಲ್ಲ ಹೇಗೆ ಇಲ್ಲಿ ವೆಲ್ಕಮ್ ಮುನಿಯಪ್ಪ ಅಂತವ್ರಲ್ಲ ಅದೇ ತರ ಜೆಡಿಎಸ್ ಗೊಂದಲ ಇದೆ ಈ ಮಾಸ್ಟರ್ ಮೈಂಡ್ ಸುಧಾಕರ್ ಚಿಕ್ಕಬಳ್ಳಾಪುರ ಇಲ್ಲಿ ಪಳ್ಳಿ ಪುಲಿ ಶಾಪ್ ಇಟ್ಕೊಂಡು ಆಟ ಆಡ್ತಾವ್ರೆ ಇಲ್ಲಿ ಲೆಕ್ಕಾಚಾರ ಬೇರೆನೆ ಅಂತ ಸಾಗ್ತಾ ಇದೆ ಅನ್ಕೊಂಡ ಅಸಲ್ ಈಗ ಆನಂದ್ ಕುಮಾರ್ ಆಗ್ಲಿ ಎಸಿ ಸಿ ಆಗ್ಲಿ ಅಂಡ್ ವೆಂಕಟಸ್ವಾಮಿ ಆಗ್ಲಿ ಅವ್ರ ಚುನಾವಣೆಗೆ ಮನೆ ಬಂಡವಾಳ ಚುನಾವಣೆ ಮಾಡೋರು ಹೌದು ಓಡಾಡೋರು ಅಷ್ಟೇ ಪ್ರಮಾಣದ ಮುನಿಯಪ್ಪ ಚುನಾವಣೆ ಮಾಡ್ತಾರೆ ಅನ್ನೋ ಸುಳ್ಳು ಸುಳ್ಳು ಅಪ್ರತಿಮ ನಾಯಕ ಮುನಿಯಪ್ಪ ಇಡೀ ರಾಜ್ಯದ ದಲಿತ ನಾಯಕ ಮುನಿಯಪ್ಪ ಅನ್ನೋ ದೊಡ್ಡ ಮಟ್ಟಕ್ಕೆ ನಿಲ್ವಲ್ಲ ಇಲ್ಲ ಇಲ್ವಲ್ಲ ಅಷ್ಟೇ ಇಲ್ಲಿ ಇಲ್ವಲ್ಲ ಸೊ ಹಾಗಾಗಿ ಈಸಿ ಅಲ್ಲ ಮುಳ್ಳಿನ ಆಸಿಕೆನೆ ಅವ್ರಿಗೆ ನೋಡ್ಬೇಕು ಹೆಂಗೆ ಮುಳ್ಳಿನ ಹಾದಿ ಇದೆ ನೋಡಬೇಕು ಹೆಂಗೆ ಅಂತ ಏನೋ ಸುಧಾಕರ್ ಸಾಹೇಬರು ಲಾಸ್ಟ್ ಟೈಮ್ ಅವ್ರೇನು ಏನು ಬೇಜಾರಾಗಿದ್ದಾಗ ಸ್ವಲ್ಪ ಒಂದ್ ಎರಡು ಮೂರು ದಿನ ಓಡಾಡಿದ್ರು ಸುಧಾಕರ್ ಜೊತೆ ಮುನಿಯಪ್ಪ ಅವರೆಲ್ಲ ಸೊ ಇಲ್ಲೇನಾದರೂ ಸ್ವಲ್ಪ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಚರ್ಚೆ ಆಗ್ತಿದೆ ಮತ್ತೆ ಸುಧಾಕರ್ ಬಿಜೆಪಿ ಹ್ಞೂ ಬೇಕಾದ್ರೆ ಜೆಡಿಎಸ್ ಗೆಲ್ಸ್ತಾರೆ ಕಾಂಗ್ರೆಸ್ ಗೆಲ್ಸಲ್ಲ ಅವರು ಯಾಕಂದ್ರೆ ಶಾರ್ಟೇಜ್ ಡಿ ಕೆ ಸಿದ್ದರಾಮಯ್ಯ ಸಿಎಂ ಗುಮ್ಮ ಸುಧಾಕರ್ ಸುಧಾಕರ್ ಸುಮ್ ಸುಮ್ನೆ ಮೈ ಮೇಲೆ ಕಾಂಗ್ರೆಸ್ ಅವ್ರನ್ನ ಎಳಕೊಳ್ಳಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ ಸುಧಾಕರ್ ಹಂಗೂ ದೇವನಹಳ್ಳಿ ಬಿಜೆಪಿ ಗೆಲ್ಸ್ಕೊಳ್ಳಕ್ ನೋಡ್ತಾರೆ ಆಗದಿದ್ದರೆ ಕಾಂಗ್ರೆಸ್ ಗೆಲ್ದಾಗ ನೋಡ್ಕೊತಾರೆ ಅದರ ಮುನಿಯಪ್ಪ ಗೆಲ್ಲಕ್ಕೆ ಸಹಕಾರ ಕೊಡಲ್ಲ ನಿಮ್ ಪ್ರಕಾರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ಆಗ್ಬೇಕು ಯಾರು ನಿಮ್ ಕ್ಷೇತ್ರದ ಎಮ್ ಎಲ್ ಎ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಜೊತೆಗೆ ಮುಂದಿನ ಸರ್ಕಾರ ಯಾವ್ದು ಬರಬೇಕು ಯಾರು ಸಿ ಎಂ ಆಗಬೇಕು ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟಾಕಬೇಡಿ ಯಾರು ನಿಮ್ಮ ಕ್ಷೇತ್ರದ ಕ್ಯಾಂಡಟ್ ಆಗಿರ್ತಾರೆ ಯಾರು ನಿಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಇಷ್ಟು ದಿನ ನಿಮ್ಮ ಕಷ್ಟ ಸುಖ ಕೇಳ್ತಾರೆ ಎಮ್ ಎಲ್ ಎ ಆಗಲಿಕ್ಕೆ ನಿಮ್ಮ ಕ್ಷೇತ್ರಕ್ಕೆ ಅವರು ಯೋಗ್ಯರ ನೋಡಿ ಅವ್ರಿಗೆ ಓಟ್ ಹಾಕಿ ಜಾತಿ ಧರ್ಮ ಪಕ್ಷ ಬಿಟ್ಟಾಕಿ ಯೋಗ್ಯರನ್ನ ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಯೋಗ್ಯ ಅಭ್ಯರ್ಥಿಗೆ ಮತವನ್ನು ನೀಡಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ధన్యవాదాలు ఇది కర్ణాటక టీవీ కన్నడిగర ధ్వని